ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಮಾಂತೇಶ್ ಅಂತ. ಮಾಂತೇಶ್ ಅಂತ ಹೇಳ್ಬಿಟ್ಟು ತಮ್ಮ ನಿಮ್ಮ ನಿಮ್ಮ ಊರು ಯಾವ್ದು? ನಾಕಿಕೆರೆ. ನಾಕಿಕೆರೆ ಯಾವ ತಾಲೂಕು? ಹೊಸರ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಜಿಲ್ಲೆ ಆಯ್ತು. ಈ ಒಂದು ನಾವೀಗೇನು ನಿಮ್ಮ ಜಮೀನಲ್ಲಿ ನೋಡ್ತಾ ಇದ್ವಿ, ವಿಳ್ಳೆದೆಲೆ ಒಂದು ಬೇಸಾಯ. ಈ ವಿಳ್ಳೆದೆಲೆಗೆ ಬೇಸಾಯಕ್ಕೆ ಎಂತ ಒಂದು ಅವಮಾನ ಬೇಕಾಗ್ತದೆ ಇವತ್ತು? ಇಲ್ಲ, ಇದು ಯಾವ ಸೀಸನ್ ಆಗಾದ್ರೂ ಹಾಕ್ಬೋದು. ಹಾಕ್ಬೋದು. 12 ತಿಂಗಳಲ್ಲೂ ನಾವು ಬೆಳೆ ಬೆಳಿಬಹುದು. ಈ ವಿಳ್ಳೆದೆಲೆ ಬೆಳಿಲಿಕ್ಕೆ ಯಾವ ರೀತಿ ಒಂದು ಭೂಮಿಯನ್ನ ಅದ ಮಾಡ್ಕೋಬೇಕು? ನಾವು ಫಸ್ಟ್ ಫ್ಲೋ ಹೊಡ್ಕೊಂಡು ಆಮೇಲೆ ಎಲ್ಲ ಅದ ಮಾಡ್ಕೊಂಡು ಮಡಿ ಎಳ್ಕೊಂಡು ನಾವು ಆ ಮಡಿ ಹಾಕಿರೋದು ಮೂಡಪಡುವ 11 ಅಡಿ, ತೆಂಕ ಬಡಗ 8 ಅಡಿ. ಮೂಡಪಡುವ ಅಂದ್ರೆ ಪೂರ್ವ ಪಶ್ಚಿಮ 11 ಅಡಿ. 11 ಅಡಿ. ಉತ್ತರ ದಕ್ಷಿಣ 8 ಅಡಿ. 8 ಅಡಿ ಆಯ್ತು. ಈ ಭೂಮಿ ಅದ ಮಾಡ್ಕೊಂಡು ನೀವು ಮೂಡಪ ಏನು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನೀವು ದಾಯ ಮಾಡ್ಕೊಂತೀವಿ. ಇದಕ್ಕಿಂತ ಮುಂಚಿತವಾಗಿ ತಳಗೊಬ್ಬರ ಏನೇನು ಕೊಡ್ತೀವಿ? ಕೊಟ್ಟಿಗೆ ಗೊಬ್ಬರ. ಒಂದ್ ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀವಿ? ಅದ ನಾವು ಹಾಕ್ತಂಗೆ ಬುಡಕ್ಕೆ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗ್ ಬರುತ್ತೆ. ಅಲ್ಲ, ಭೂಮಿ ಇದು ಅದ ಮಾಡಕ ಒಂದ ಮೂರ್ ಟ್ಯಾಕ್ಟ್ರಿ. ಒಂದ್ ಎಕರೆಗೆ? ಒಂದ್ ಎಕರೆಗೆ ಅಲ್ಲ, ಅದು ಒಂದ್ ಅರ್ಧ ಎಕರೆಗೆ. ಅರ್ಧ ಎಕರೆಗೆ ಅಷ್ಟು ಬೇಕಾಗ್ತದೆ. ನಮ್ದು 180 ಮಡಿ ಐತಿ. 180 ಮಡಿ ಐತಿ. ಈಗ ಈ ವಿಳ್ಳೆದೆಲೆನ ಸಸಿ ತಂದಷ್ಟಿರೋ ಅಥವಾ ಇದು ಕಡ್ಡಿ ಬರ್ತದೆ? ಕಡ್ಡಿ. 5 ಗಂಡಿಗೆ ಒಂದೊಂದು ಕಡ್ಡಿ ತತ್ವಿ, 3 ಗಂಡ ಭೂಮಿ ಕೊಡ್ತೀವಿ, 2 ಗಂಡ ಮೇಲೆ ಬಿಡ್ತೀವಿ. ಈಗ ಗಂಡು ಅಂದ್ರೆ ಇದೇನಿದೆ, ಇದೊಂದ್ ಗಂಡು, ಇದೊಂದು ಗಂಡು. ಗಂಡಲ್ಲ, ಇದು ಕೈಗೋಡು. ಇದು ಕೈಗೋಡು. ಇದು ಗಂಡು. ಇದು ಗಂಡು. ಇದು ಇದು ಒಂದು ಎರಡು ತೋರಿಸ್ಬೇಕು. ಅದು ಅಷ್ಟ ಕಟ್ ಮಾಡ್ದ. ಈ ಗಂಡು ಅಂದ್ರೆ 1, 2, 3, 4, 5. 3 ಗಂಡ ಭೂಮಿ ಕೊಡ್ತೀವಿ ಹಿಂಗ್ ಕ್ರಾಸ್ ಮಕ್ಕಕ್ಕೆ ಮುಂಡ ಇರತ್ತಕ್ಕೆ. ನುಗ್ಗೆ ಮುಂಡ ಹಾಕಿದ್ವಿ, ಸೊಕ್ಸೆ ಮುಂಡ ಹಾಕಿದ್ವಿ, ಬುರ್ಗು ಮುಂಡ ಹಾಕಿದ್ವಿ. ಆ ಮುಂಡಕ್ಕೆ ಹತ್ತಿಸ್ತೀವಿ. 3 ಗಂಡ ಕೆಳಕ್ ಗುಣಿ 5 ಕಡ್ಡಿ ಇಕ್ತೀವಿ ಒಂದೊಂದು ಗುಣಿಗೆ. ಒಂದು ಮಡಿಗೆ 8 ಗುಣೆ ಇರ್ತದೆ. ಈಗ ಈಗೇನು ನೀವು ಕಡ್ಡಿ ಹಚ್ತಿರಲ್ಲ, ಈ ಎಲೆ ಬಳ್ಳಿಗೆ ಈ ಒಂದು ಸಪೋರ್ಟಿಂಗ್, ಇದಕ್ಕೆ ಒಂದು ಪೂರ್ವ ವ್ಯವಸ್ಥೆಯಾಗಿ ನೀವು ಎಲೆ ಬಳ್ಳಿ ಹಬ್ಬಿಸ್ಲಿಕ್ಕೆ ಎಂತ ಒಂದು ಗಿಡಗಳನ್ನ ಹಾಕ್ತೀರ? ಈಗ ಎಕ್ಸಾಂಪಲ್, ಇದೇನ್ ಗಿಡ? ಇದು ಬುರ್ಗದ ಗಿಡ. ಬುರ್ಗ ಅಂತ ಹೇಳ್ಬಿಟ್ಟು ಬುರ್ಗ. ಇದೇನ್ ಗಿಡ ಇದು? ಇದು ನುಗ್ಗೆ ಗಿಡ ಅಂತ. ನುಗ್ಗೆ ನುಗ್ಗೆ ಬುರ್ಗ. ಈ ಒಂದೆರಡು ತಳಿಗಳ ಸಸಿಗಳನ್ನು ಮಾಡ್ತೀರ. ಇದು ಒಂದು ಎಲೆ ಬಳ್ಳಿ ಹಬ್ಬಲಿಕ್ಕೆ, ಇನ್ನೊಂದು ನೆಳ್ಳಾಗ್ಲಿಕ್ಕೆ. ಸೊ ಅದರಿಂದ ಈ ಒಂದು ಎರಡು ಒಂದು ಸಸಿಗಳನ್ನು ಬೆಳೆಸ್ತೀರ ಎಲೆ ಬಳ್ಳಿಗೆ. ಇದು ಕಡ್ಡಿ ಹಚ್ಚಿದ ಮೇಲೆ ನಿಮಗೆ ಎಲೆ ಬಳ್ಳಿ ಎಷ್ಟು ದಿನಕ್ಕೆ ನಿಮಗೆ ಎಲೆ ಕಟ್ ಮಾಡಬಹುದು, ಹಾರ್ವೆಸ್ಟಿಂಗ್ ಬರ್ತದೆ? ಅದು ಒಂದು 5-6 ತಿಂಗಳಿಗೆ ಬರುತ್ತೆ. ಸಣ್ಣ ಮಟ್ಟ ಬೆಳಕಂತ ಹೋಗ್ತಾ ಇರುತ್ತೆ. ಹಿಂಗ ಕೈಗೂಡು ಹೊಡಿತಾ ಇರುತ್ತೆ. ಇದು ಕೈಗೂಡು ಅಂತಾರೆ. ನಿಧಾನಕ್ಕೆ ಹಿಂಗ್ ಬೆಳಕಂತ ಹೋಗ್ತಾ ಇರುತ್ತೆ. ಇಷ್ಟೇ ಕೈಗೂಡು. ಇದು ಎಲೆ ಬಂದಾಗ ಇದನ್ನ ಕಟಾವ್ ಮಾಡ್ಕೊಂತೀವಿ. ಇದು ಕೈಗೂಡು. ಇದ್ರಾಗ ಎಲೆ ಬರುತ್ತೆ, ತಿಂಗಳ ಬರುತ್ತೆ. ಓಕೆ, ತಿಂಗಳ ಬರುತ್ತೆ. ಎಲೆ ಬಳ್ಳಿ ಏನ್ ಬರ್ತಾ ಇದೆ ಇವತ್ತು ನಾವು ನೋಡ್ತಾ ಇದೀವಿ. ನೀವು 6 ತಿಂಗಳು 5 ತಿಂಗಳು ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಟೋಟಲ್ ನೀವು ಎಷ್ಟು ಎಕರೆಗೆ ಹಾಕಿದೀರಾ? ಒಂದು ವಾರದಲ್ಲಿ ಎಷ್ಟು ಎಲೆ ತೆಗಿಬಹುದು ನೀವು? ಅದು ನಾವು ಬಳ್ಳಿ ಇಳಿಸಿದ ಮೇಲೆ ಡಿಪೆಂಡ್. ಬಳ್ಳಿ ಮ್ಯಾಕ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ವರ್ಷದಲ್ಲಿ ಒಂದ್ 15 ಅಂಡಿಗೆ 20 ಅಂಡಿಗೆ. ಎಕರೆಗೆ ಅದು ನಾವು 1/2 ಎಕರೆ ಮಾಡಿದ್ವಿ. 1/2 ಎಕರೆಗೆ 15 ಅಂಡಿಗೆ ಬರ್ತಾ ಇದೆ. ಒಂದ್ ಅಂಡಿಗೆಯಲ್ಲಿ ಎಷ್ಟು ಕಟ್ಟು ಎಲೆ ಬರ್ತದೆ? 120 ಕಟ್ಟು. 120 ಕಟ್ಟು. ಒಂದ್ ಕಟ್ಟಲ್ಲಿ ಎಷ್ಟಿರುತ್ತೆ? ಒಂದ್ ಕಟ್ಟಲ್ಲಿ 100 ಇರುತ್ತೆ. 100 ಎಲೆ 1 ಕಟ್ಟು. ಇಂಥವ್ 120 ಕಟ್ಟಿಗೆ 1 ಅಡಿಗೆ. ಇಂಥವು 15 ಅಡಿಗೆ 1/2 ಎಕರೆಯಲ್ಲಿ ಬೆಳೆತಿಲ್ಲ. ಒಂದು ವರ್ಷ ಪೂರ್ತಿ. ಸೊ ಈ ಎಲೆ ಬಳ್ಳಿ ನೀವೇನು ಹಾರ್ವೆಸ್ಟ್ ಮಾಡ್ತಾ ಇರ್ತೀರ, ಎಲೆ ತೆಗಿತಾ ಇರ್ತೀರ, ಈ ಮಧ್ಯ ಭಾಗದಲ್ಲಿ ಕೊಡ್ತಕ್ಕಂತ ರಾಸಾಯನಿಕ ಗೊಬ್ಬರಗಳು ಏನೇನ್ ಕೊಡ್ತೀವಿ? ದನಿ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀವಿ? ನಾವೇನ್ ಮಾಡ್ತೀವಿ, ವರ್ಷಕ್ಕೊಂದ್ಸತಿ ಬಳ್ಳಿ ಇಳಿಸ್ತೀವಿ. ಮೇಲೆ ಕಪ್ಕೊಂದ್ಮೇಲೆ ಕೆಳಗೆ ಇಳಿಸಿ ಮತ್ತದನ್ನ ಈ ಕೈಗೂಡೆಲ್ಲ ಕಟ್ ಮಾಡಿ ಇಷ್ಟತ್ರ ನಿಲ್ಲಿಸ್ತೀವಿ. ಇಷ್ಟತ್ರ ನಿಲ್ಲಿಸಿದ್ಮೇಲೆ ಅದಕ್ಕೆ ದನಿ ಗೊಬ್ಬರ ಹಾಕ್ತೀವಿ. ಒಂದೊಂದ್ ಪುಟ್ಟಿ ಎಲ್ಲ ಗುಣಗುಣಿಗೆ ಒಂದೊಂದ್ ಪುಟ್ಟಿ ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ನಿಧಾನಕ್ಕೆ ಬೆಳೆಸಂತ ಹೋಗ್ತೀವಿ. ತಿಂಗಳ ತಿಂಗಳ 10-26 ಗೊಬ್ಬರ ಕೊಡ್ತೀವಿ. 10-26 ರಾಸಾಯನಿಕ ಗೊಬ್ಬರ ತಿಂಗಳ ಕೊಡ್ತೀವಿ. ತಿಂಗಳ ಎಷ್ಟು, ಒಂದು ಗುಣಿಗೆ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀವಿ? ಒಂದ 50 ಗ್ರಾಮ್. 50 ಗ್ರಾಮ್ ಒಂದು ಗುಣಿಗೆ ಕೊಡ್ತಾ ಇದೀರ? ಪ್ರತಿ ತಿಂಗಳು ಕೊಡ್ತೀವಿ ನೀವು? ಪ್ರತಿ ತಿಂಗಳು. ಯಾವ್ದೇ ಕಾರಣಕ್ಕೂ ನೀವು ಬೇರೆ ಈಗ ಔಷಧಿಗಳ ಪ್ರಮಾಣ ಆಯ್ತು. ಔಷಧಿಗಳಂದ್ರೆ ಬರೀ ಜ್ಯೂಸ್ ಅಷ್ಟೇ. ಜ್ಯೂಸ್ ಅಷ್ಟೇ. ಒಂದು ಪೋಷಕಾಂಶ ಇರ್ತಕ್ಕಂತ ಒಂದು ಜ್ಯೂಸ್ ಗಳು ಕೊಡ್ತಾ ಇದಾವೆ. ಸೊ ಈಗ ಇದು ಮಾಡೋದ್ರಿಂದ ಇವ್ರಿಗೆ ಏನಾಗ್ತದೆ, ಯೂನಿಫಾರ್ಮಿಟಿ ಎಲೆ ಸಿಗ್ತದೆ. ಪ್ರತಿ ಒಂದು ವಾರಕ್ಕೊಂದ್ಸಲಿ ಎಲೆ ತೆಗಿತಾರೆ ಇವರು. ಇದು ಕಂಟಿನ್ಯೂ ಮಾಡ್ತಾರೆ ತಿಂಗಳಿಗೆ. ಸೊ ಒಂದು ತಿಂಗಳಿಗೆ ಒಂದ್ಸರಿ ಎಲೆ ತೆಗಿತಾ ಇದಾರೆ. ಒಂದ್ ಸಾರಿ ಎಲೆ ತೆಗಿಬೇಕು ಅಂದ್ರೆ ನಮ್ಗೆ ಎಷ್ಟು ಅಂಡಿಗೆ ಸಿಗ್ತದೆ?
ಎಷ್ಟಂಡಿಗೆ ಅಂದ್ರೆ ಅದು ಸ್ಟಾರ್ಟಿಂಗ್ ವರ್ಷ ಪೂರ್ತಿ ಹಾಕಿರ್ತಿವ ಅದನ್ನ ಬಳ್ಳಿ ಇಳಿಸ್ತಿವ ಸ್ಟಾರ್ಟಿಂಗ್ ಎರಡಾಗುತ್ತೆ ಬೆಳೀತಾ ಬೆಳೀತಾ ಜಾಸ್ತಿ ಆಗ್ತಾ ಹೋಗುತ್ತೆ ವರ್ಷ ಪೂರ್ತಿ ಅಂದ್ರೆ ಒಂದ್ 15 ಇಪ್ಪತ್ತಂಡಿಗೆ ನಿಮ್ಗೆ ಮಾರ್ಕೆಟಿನ ಒಂದು ದರ ಹೇಳ್ಬೇಕು ಅಂದ್ರೆ ಸರಾಸರಿ ನಿಮ್ಗೆ ಒಂದಂಡಿಗೆ ಎಷ್ಟು ಸಿಗುತ್ತದೆ ವರ್ಷ ಪೂರ್ತಿ ಒಂದು ಹಬ್ಬದ ಸೀಸನ್ ನಲ್ಲಿ ಜಾಸ್ತಿ ಆಗ್ಬೋದು ಈಗ ಮಾರ್ಕೆಟ್ ವ್ಯವಸ್ಥೆ ಅಂತ ಬಂದಾಗ ನಮಗೆ ಈ ಒಂದ್ ಎಲೆ ಬಳ್ಳಿ ಎಲೆ ಕಟ್ ಮಾಡ್ತೀವಿ ವಿಳ್ಯದೆಲ್ಲನ ಕಟ್ ಮಾಡಿ ಯಾವ ಒಂದ್ ಮಾರ್ಕೆಟ್ ತಗೊಂಡೋಗ್ತೀವಿ ಅದನ್ನ ಚಿತ್ರದುರ್ಗ ಮಾರ್ಕೆಟ್ ಚಿತ್ರದುರ್ಗ ಮಾರ್ಕೆಟ್ ಅಲ್ಲಿ ಈಗ ವರ್ಷ ಪೂರ್ತಿ ಸೀಸನ್ ಇರ್ತವೆ ಒಂದು ಚಳಿಗಾಲ ಒಂದು ಮಳೆಗಾಲ ಒಂದು ಬೇಸಿಗೆ ಕಾಲ ಎಲ್ಲಾ ಕಾಲದಲ್ಲೂ ಒಂದೇ ಸಮನಾಗಿ ರೇಟ್ ಇರ್ತದ ವೇರಿಯೇಷನ್ ಆಗ್ತಾ ಇರುತ್ತೆ ಯಾವ ಒಂದು ಟೈಮ್ ಅಲ್ಲಿ ಜಾಸ್ತಿ ರೇಟ್ ಸಿಗುತ್ತೆ ನಿಮಗೆ ಸೂಡ್ರ ಕಾಲದಾಗ ಸೂಡ್ರ ಅಂದ್ರೆ ಚಳಿಗಾಲ ರೇಟ್ ಜಾಸ್ತಿ ಇರ್ತದೆ ಯಾವ ಉದ್ದೇಶಕ್ಕೆ ಆ ಟೈಮ್ ಅಲ್ಲಿ ಜಾಸ್ತಿ ಸಿಗ್ತದೆ ಇದು ಎಲೆ ಬಹಳ ಬರಲ್ಲ ಜಾಸ್ತಿ ಬರಲ್ಲ ಆ ಟೈಮ್ ಅಲ್ಲಿ ಚಳಿಗಾಲದಲ್ಲಿ ಈ ಒಂದು ವಿಳ್ಯದೆಲೆ ಒಂದು ಏನ್ ಪ್ರೊಡಕ್ಷನ್ ಏನಿದೆ ಈ ಒಂದು ಎಲೆ ಕಡಿಮೆ ಆಗ್ತದೆ ಸೂಡ್ರ ಕಾಲದಾಗ ಕಮ್ಮಿ ಬರುತ್ತೆ ಅವಾಗ ರೇಟ್ ಜಾಸ್ತಿ ಸಿಗುತ್ತೆ ಮತ್ತೆ ಹಬ್ಬದ ಸೀಸನ್ ಅಲ್ಲಿ ರೇಟ್ ಜಾಸ್ತಿ ರೇಟ್ ಸಿಗಲ್ಲ ಸೊ ಈ ಎಲ್ಲಾ ವಿಳ್ಯದೆಲೆ ಮಾರ್ಕೆಟ್ ಸರಾಸರಿ ಎಷ್ಟು ಸಿಗಬಹುದು ನಿಮಗೆ ಒಂದ್ ಅಂಡಿಗೆಗೆ ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಮಾರ್ಕೆಟ್ ಮೇಲೆ ಕನಿಷ್ಠ ಎಷ್ಟು ಬೆಲೆಗೆ ಹೋಗುತ್ತೆ ಕಡಿಮೆ ಅಂದ್ರೆ 3,000 ಮೇಲೆ 3,000 ರೂಪಾಯಿ ಒಂದ್ ಅಂಡಿಗೆ ಟೋಟಲ್ 15 ಅಂಡಿಗೆ ಬೆಳೀತಾ ಇದಾವೆ ಒಂದ್ ಮಿನಿಮಮ್ ಸಾರಾಸ ಈಗ ನೀವ್ ಹಾಕಿರ್ತಕ್ಕಂತ ಈಗ ಏನ್ ನೀವು ಮುಂಚಿತವಾಗಿ ಹೇಳಿದ್ರಿ ಸ್ನೇಹಿತರೆ ಈಗ ಅರ್ಧ ಎಕರೆಗೆ ನಾವು ಉಳ್ಳೆದೆಲೆ ಹಾಕಿದ್ವಿ ಅರ್ಧ ಎಕರೆಗೆ 15 ಅಂಡಿಗೆ ಬರ್ತಾ ಇದೆ ಕಡಿಮೆ ಅಂದ್ರೆ ಕನಿಷ್ಠ ಬೆಲೆ 3,000 ರೂಪಾಯಿ ಇದೆ ಕೆಲವು ಸಮಯದಲ್ಲಿ ಜಾಸ್ತಿನೂ ಆಗ್ಬೋದು ನಿಮಗೆ ಇದು ಲಾಭ ಅನಿಸ್ತಾ ಇದೆ ಲಾಭ ಅನಿಸ್ತಾ ಇದೆ ಈ ಒಂದು ವಿಳೆ ಬೆಲೆ ನಿರ್ವಹಣೆ ಈ ಎಲೆ ಕಟ್ ಮಾಡ್ಲಿಕ್ಕೆ ಆಯ್ತು ಇದರಲ್ಲಿ ಆಗ್ತಕ್ಕಂತ ಲೇಬರ್ ಖರ್ಚಿನ ಎಷ್ಟು ಈಗ ಇದೆಲ್ಲ ಕಟ್ಟಿದೀವಿ ಈಗ ಇದು ಟ್ಯಾಗ್ ಮಾಡಿದಿರ ಪ್ರತಿ ಒಂದು ಅಡಿಗೆ ಒಂದು ಟ್ಯಾಗ್ ಮಾಡಿದಿರ ಸಪೋರ್ಟ್ ಮಾಡಿದಿರ ಇದು ಕಟ್ಟಲಿಕ್ಕೆ ಪ್ರತಿ ದಿನ ಕೆಲಸ ಮಾಡಬೇಕು ಎಷ್ಟು ಲೇಬರ್ ಬೇಕಾಗುತ್ತೆ ಇದನ್ನ ಎಲೆ ಕಟಾವ್ ಮಾಡಿದಾಗ ಮತ್ತೆ ಇದನ್ನ ಬೆಳೀತಾ ಇರ್ತೀವಿ ಇಲ್ಲಿ ಬೆಳೀತಾ ಇರುತ್ತೆ ಮತ್ತೆ ಇಲ್ಲಿ ಕಟ್ ಹಾಕ್ಬೇಕು ತಿಂಗಳಿಗೆ ಒಂದ್ಸತಿ ಕಟ್ ತಿಂಗಳಿಗೆ ಒಂದ್ಸಲಿ ಕಟ್ ಹಾಕ್ಬೇಕು ತಿಂಗಳಿಗೆ ಕಟ್ ಹಾಕ್ಬೇಕು ಎಷ್ಟು ಜನ ಲೇಬರ್ ಬೇಕಾಗುತ್ತೆ ಅರ್ಧ ಎಕರೆಗೆ ಒಂದ್ 8 ಜನ ಒಂದ್ಸಲಿ ಕಟ್ ಹಾಕ್ಲಿಕ್ಕೆ 8 ಜನ ಬೇಕಾಗ್ತದೆ ಲೇಬರ್ ಎಷ್ಟು ನೀವು ಅಮೌಂಟ್ ಒಂದು ದಿನಕ್ಕೆ ಕೊಡ್ತಾ ಇದೀವಿ ಲೇಬರ್ 400 ರೂಪಾಯಿ ಕೂಲಿ ಒಬ್ಬರಿಗೆ 400 ರೂಪಾಯಿ 8 ನಾಕ್ಲೆ 32 3,200 ರೂಪಾಯಿ ಕೂಲಿ ಕೊಡ್ಬೇಕು ಜೊತೆಗೆ ಊಟನು ಕೊಡ್ಬೇಕು ಬೆಳಿಗ್ಗೆ ಬಂದಾಗ ಸಂಜೆ ತನಕ ಇರ್ತಾರೆ ನಾಲ್ಕು ಗಂಟೆ ತನಕ ಕಟ್ತಾರೆ ಸೊ ಇದು ತಿಂಗಳಿಗೆ ಒಂದ್ಸಲಿ ಮಾಡ್ತೀವಿ ತಿಂಗಳಿಗೆ ಒಂದ್ಸತಿ ಎಲೆ ಕಟಾವ್ ಮಾಡಿದಾಗ ಕಟಾವ್ ಮಾಡಿದ ಮುಂಚೆಲೆ ಮಾಡ್ತಾರೆ ಎಲೆ ಸಾಗಲ್ಲ ಅನ್ನೋಕೋಸ್ಕರ ಕಟಾವ್ ಮಾಡಿ ಆಮೇಲೆ ಕಟ್ ಮಾಡಿಸಿ ಮತ್ತೆ ಲೇಬರ್ ಈ ಏನ್ ಟ್ಯಾಗ್ ಹಾಕ್ತೀವಿ ಕಟ್ತೀವಿ ಅಂತ ಹೇಳ್ತೀವಿ ಇದನ್ನ ಬಿಟ್ಟು ಲೇಬರ್ ಕೆಲಸ ಇದ್ರಲ್ಲಿ ಏನಾದ್ರೂ ಮತ್ತೆ ಯಥೇಚ್ಛವಾಗಿದೆಯಾ ಜಾಸ್ತಿ ಇದೆಯಾ ಕಡಿಮೆ ಇದೆಯೋ ಲೇಬರ್ ಮಾಡ್ತಕ್ಕಂತ ಲೇಬರ್ ಕೆಲಸ ಇದು ಎಲೆ ಕಟ್ ಮಾಡಿಸ್ತೀವಿ ಬಳ್ಳಿ ಕಟ್ಟಿಸ್ತೀವಿ ಮತ್ತೆ ಎಲ್ಲ ಮಡೆ ಕೊಚ್ಚಿಸಿ ಗೊಬ್ಬರ ಹಾಕ್ಸ್ಬೇಕು ಮತ್ತೆ ಸೂಡ್ರ ಕಾಲದಲ್ಲಿ ಚಳಿಗಾಲದಲ್ಲಿ ಭೂಮಿನ ಚೆನ್ನಾಗಿ ಆಳವಾಗಿ ಅಗದ್ ಬಿಟ್ಟು ಮತ್ತೆ ಎಷ್ಟು ಗೊಬ್ಬರಗಳು ಬೇಕು ಅಂತ ಒಂದು ಪ್ರಮಾಣದಲ್ಲಿ ಗೊಬ್ಬರನ ಕೊಡ್ಲಿಕ್ಕೆ ಭೂಮಿ ಅದ ಮಾಡ್ಬೇಕಾಗ್ತದೆ ಜೊತೆಗೆ ಕಟ್ ಹಾಕ್ಲಿಕ್ಕೂ ಲೇಬರ್ ಸಮೇತ ಬೇಕಾಗ್ತದೆ ಎಲೆ ತೆಗಿಲಿಕ್ಕೆ ನಿಮಗೆ ಒಂದು ಸರಿಗೆ ಎಲೆ ತೆಗಿತೇವೆ ಎಷ್ಟು ಅಂಡಿಗೆ ತೆಗಿತೇವೆ ಎಷ್ಟು ಲೇಬರ್ ಬೇಕು ಅದು ಏನ್ ಗೊತ್ತಾ ಒಂದ್ ಅಂಡಿಗೆ ಕೊಯ್ಯಕ್ಕೆ ಮೂವರ್ ಬೇಕು ಅವರು ಎಷ್ಟು ಚೆನ್ನಾಗಿ ಲೇಬರ್ ಬರ್ತಾರ ಅದ್ರ ಮೇಲೆ ಡಿಪೆಂಡ್ ಅವತ್ತು ಅಷ್ಟು ಕಟ್ ಮಾಡಿಸ್ತಾರೆ ಅಷ್ಟೇ ಸೊ ಎಲ್ಲ ಕಟ್ ಮಾಡಕ್ಕೆ ಲೇಬರ್ ಚಾರ್ಜ್ ಅಷ್ಟೇ ಇರ್ತದೆ 1,000 ರೂಪಾಯಿ ಅಂಡಿಗೆ ಅಂಡಿಗೆ ಲೆಕ್ಕ 1,000 ರೂಪಾಯಿ ಒಂದ್ ಅಂಡಿಗೆ ಕಟ್ ಮಾಡಿ 1,000 ರೂಪಾಯಿ ಲೇಬರ್ ಚಾರ್ಜ್ ಅಣ್ಣವ್ರೆ ಲೇಬರ್ ನಿಮ್ಮೂರಲ್ಲೇ ಸಿಗ್ತಾರ ಅಥವಾ ಹೊರಗಡೆಯಿಂದ ಬರ್ತಾರ ಆದ್ರೆ ಇದು ತಳಿ ಏನಾದ್ರು ಗೊತ್ತಾಯ್ತು ಹೆಸರು ಈ ಬಳ್ಳಿ ಹೆಸರು ಲೋಕಲ್ ವೆರೈಟಿ ಅಂತ ಲೋಕಲ್ ಇದು ಬೀಡ ಎಲೆ ಅಲ್ಲ ಬೀಡ ಎಲೆ ವಿಳ್ಯದೆಲೆ ಅಡಿಕೆ ಎಲೆ ಅದೇ ಎಲೆ ಇದಾಯ್ತು ಇದಾದ ನಂತರ ನೀವೀಗ ಇದೆಲ್ಲ ಇಷ್ಟೆಲ್ಲ ಮಾಡಿದೇವೆ ನಿಮ್ಮ ಒಂದು ರೈತರಿಗೆ ಏನಾದ್ರೂ ಹೇಳಲಿಕ್ಕೆ ಏನ್ ಇಷ್ಟಪಡ್ತೇವೆ ಮುಂದೆ ಎಲ್ಲೇ ಬಳ್ಳಿ ಹಾಕ್ಬೇಕು ಅಂತ ಯಾವ ಆಸಕ್ತಿದಾಯಕ ನಮ್ಮ ಯೂಟ್ಯೂಬ್ ಚಾನಲ್ ಬದುಕಬೇಕಂದ್ರೆ ಶ್ರಮ ಪಡಬೇಕು ಕಷ್ಟ ಪಡಬೇಕು ಅದಕ್ಕೆ ಕಷ್ಟಪಟ್ಟಂಗೆ ದುಡಿಮೆ ಸಿಗುತ್ತೆ ಅಷ್ಟೇ ಸಿಗುತ್ತೆ ಮಾಡಬೇಕು ಒಟ್ಟಿಗೆ ಚೆನ್ನಾಗಿ ಬೆಳೆಸಬೇಕು ಮಾಡಬಹುದು ಲಾಭದಾಯಕ ಅನ್ಸಿದೆ ತಿಂಗಳ ನಂತರ ಪೇಮೆಂಟ್ ಸಂಬಳ ಇದ್ದಂಗೆ ಲಾಭದಾಯಕ ಅನ್ಸುತ್ತೆ ಓಕೆ ಈಗ ಇಲ್ಲಿ ತನಕ ಈಗ ನಾಕಿಕೆರೆ ಗ್ರಾಮದ ಮಾಂತೇಶ್ ಅಣ್ಣವರ ಜಮೀನಿಗೆ ಬಂದಿದ್ವಿ ವಿಳ್ಯದೆಲೆ ಬೇಸಾಯ ಮಾಡ್ತಾ ಇದಾರೆ ಟೋಟಲ್ ಅರ್ಧ ಎಕರೆಗೆ ವಿಳ್ಯದೆಲೆ ಹಾಕಿದ್ದಾರೆ ಅರ್ಧ ಎಕರೆಯಲ್ಲಿ ಅವರು ವರ್ಷದಲ್ಲಿ ಲಾಭದಾಯಕ ಅನಿಸಿದೆ 15-18 ಅಂಡಿಗೆ ಬೆಳೀತಾ ಇದಾರೆ ಇದು ಸರಾಸರಿ ಒಂದು ಅಂಡಿಗೆ 3-4,000 ರೂಪಾಯಿ ಹೋಗ್ತಾ ಇದೆ ಇಂಥ ಒಂದು ಲಾಭದಾಯಕ ಪ್ರತಿ ತಿಂಗಳು ನಾವು ಕೆಲಸ ಮಾಡಬೇಕು ಇದರಲ್ಲಿ ಲಾಭದಾಯಕ ಅನಿಸಿದೆ ಸೊ ಅವರ ಒಂದು ಅನಿಸಿಕೆ ಮತ್ತೆ ಈ ಇನ್ನೊಂದು ರೈತರಿಗೆ ಹೇಳಬೇಕು ಅಂದ್ರೆ ಇಷ್ಟೆಲ್ಲ ಹೇಳಿದ್ಕೆ ಅವರ ಮಾಂತೇಶ್ ಅಣ್ಣವರಿಗೆ ಧನ್ಯವಾದಗಳು ನಮಸ್ಕಾರ.